ಈಗ ಮುರುಗೇಶ್ ಅವರು ವೇಟ್ ಮಾಡ್ತಿದ್ದಾರೆ ಹಾಯ್ ಮುರುಗೇಶ್ ನಮಸ್ತೆ ಸರ್ ಸರ್ ಯಾವ ಊರಿಂದ ಬಂದಿದ್ದೀರಿ ಸರ್ ದುಬೈಯಿಂದ ಸರ್ ಏನು ಮಾಡ್ತಿದ್ದೀರಿ ದುಬೈಯಲ್ಲಿ ಮೇಂಟೆನೆನ್ಸ್ ವರ್ಕ್ ಅಂತ ಹೇಳಿದ್ದೆ ಸರ್ ಭದ್ರಾವತಿಯಿಂದ ರೈಟ್ 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 ಭದ್ರಾವತಿಯಿಂದ ಸರ್ ನಾನು ಒಂದು ಕಾರಿಂದು ರೆಕಾರ್ಡ್ಸ್ ಒಂದು ಅಡ ಇಟ್ಕೊಂಡಿದ್ದೆ ಮತ್ತೆ ಎರಡು ಚೆಕ್ ಅಡ ಇಟ್ಕೊಂಡಿದ್ದೆ ಅವ್ರ ಹತ್ರ ಚೆಕ್ ಚೈನ್ ಮಾಡಿಸ್ಕೊಂಡಿದ್ದೆ ಸರ್ ನಾನು ಈಗ ಚೆಕ್ ಇಟ್ಟು ಕೇಸ್ ಹಾಕ್ಬೋದಲ್ಲ ಸರ್ ಈಗ ಕೇಸ್ ಹಾಕಿ ಅದನ್ನ ಅಮೌಂಟ್ ಪಡ್ಕೋಬೋದಲ್ಲ ಏನಕ್ಕಾಗಿ ಇಸ್ಕೊಂಡಿದ್ರಿ ಅಡ ಇಟ್ಕೊಂಡಿದ್ದು ಅವರಿಗೆ ನೀವು ಸಾಲ ಕೊಟ್ಟಿದ್ರಾ ಸರ್ ಸಾಲ ಅಂದ್ರೆ ಅವರು ನಮ್ಮ ಫ್ರೆಂಡ್ ಬಂದೆ ಅವರು ಫ್ರೆಂಡ್ ಅಂದ್ಮೇಲೆ ಅವ್ರ ಹತ್ರ ಫ್ರೀ ಅಂತ ಕೊಡಕ್ ಬರಲ್ಲ ಏನಾರ ಪ್ರೂಫ್ ಇಟ್ಕೊಂಡೆ ಕೊಡ್ಬೇಕಂತ ನಂದು ಅನಿಸಿಕೆ ಇತ್ತು ಕೇಳಿ ನೀವು ದುಡ್ಡು ಕೊಟ್ಟಿದ್ರಿ ಎಷ್ಟು ದುಡ್ಡು ಕೊಟ್ಟಿದ್ರಿ 80,000 ಸರ್ 80,000 ಕೊಟ್ಟಿದ್ದು ಸಾಲ ಅಂತ ಕೊಟ್ಟಿದ್ರಿ ಅವ್ರು ನಿಮಗೆ ವಾಪಸ್ ಕೊಟ್ಟಿಲ್ಲ ಈಗ ಇನ್ನು ಕೊಟ್ಟಿಲ್ಲ ಸರ್ ಹಾ ಕೇಳಿಸ್ಕೊಳ್ಳಿ ಹೇಳ್ತೀನಿ ಏನಾಗುತ್ತೆ ಅಂತ ನೀವು ಬ್ಯಾಂಕಿಗೆ ಕೋರ್ಟಿಗೆ ಹೋಗಿ ಕೇಸ್ ಹಾಕ್ತೀರಿ ಹಾ ಏನಂತ ಚೆಕ್ ಬೌನ್ಸ್ ಕೇಸ್ ಹೌದು ಯಾವ ಡೇಟ್ ಇಂದ ಚೆಕ್ ಕೊಟ್ಟೆ ಚೆಕ್ ಅಲ್ಲಿ ಹೆಂಗಿದ್ರು ಡೇಟ್ ಇಲ್ಲ ಕಣೆ ಬ್ಲಾಂಕ್ ಡೇಟ್ ಇಲ್ಲ ಹೌದು ಸರ್ ಹಾ ಈಗ ನೀವು ಕೋರ್ಟಿಗೆ ಚೆಕ್ ಅನ್ನು ಪ್ರೆಸೆಂಟ್ ಮಾಡ್ತೀರಿ ಎರಡು ಸರಿ ಪ್ರೆಸೆಂಟ್ ಮಾಡಿ ಚೆಕ್ ಬೌನ್ಸ್ ಆಯ್ತು ಅಂದ್ರೆ ನೀವು ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀರಿ ಅಲ್ಲಿ ಹೋಗಿ ಪ್ರೂವ್ ಮಾಡ್ಬೇಕು ನೀವು ಸಾಲ ಕೊಟ್ಟಿದ್ರಿ ಅಂತ ಕ್ಯಾಶ್ ಮೂಲಕ ಕೊಟ್ಟಿದ್ರ ಬ್ಯಾಂಕ್ ಮೂಲಕ ಕೊಟ್ಟಿದ್ರ ಬ್ಯಾಂಕ್ ಮೂಲಕ ಕೊಟ್ಟಿದ್ದೀವಿ ಸರ್ ನೀವು ಸಾಲ ಅಂತ ಅದರಲ್ಲಿ ನರೇಷನ್ ಹಾಕಿದ್ರ ಲೋನ್ ಅಂತ ಹೇಳಿ ಇಲ್ಲ ಸರ್ ಆತರ ಇಲ್ಲ ಆತರ ಏನು ಹಾಕಿಲ್ಲ ಇಲ್ಲ ಸರ್ ಹಾ ಅಥವಾ ನೀವು ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರ ಇದು ಸಾಲ ಕೊಟ್ಟಿದ್ದು ಅಂತ ಸರ್ ಅವ್ರ ಹತ್ರ ಕಾರಿಂದು ರೆಕಾರ್ಡ್ಸ್ ಒಂದು ಅಡ ಇಟ್ಕೊಂಡಿದೀನಿ ಅದರಲ್ಲಿ 2934 ಎಲ್ಲ ಸೈನ್ ಮಾಡ್ಕೊಟ್ಟಿದ್ದಾರೆ ಸೈನ್ ಮಾಡಿ ಕೊಟ್ಟಿಯಾರ ಹೌದು ಸರ್ ಸೈನ್ ಮಾಡಿ ಕೊಟ್ಟಿದ್ದಾರೆ ಬಟ್ ಕಾರ್ ಯಾರ ಹತ್ರ ಇದೆ ಈಗ ಅವರು ಓನರೇ ಓಡಿಸ್ತಿದ್ದಾರೆ ಸರ್ ಓಕೆ ಈಗ ನೀವು ಕೇಸ್ ಹಾಕಿ ಹಾಕಿದ್ರೆ ಬಟ್ ನೆನ್ಪಿಟ್ಕೊಳ್ಳಿ ಕೋರ್ಟಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ನೀವು ಮನಿ ಲೆಂಡಿಂಗ್ ಬಿಸ್ನೆಸ್ ಅನ್ನ ಮಾಡೋಂಗಿಲ್ಲ ಓಕೆ ಸರ್ ಹೌದು ನೀವೇನು ಹೇಳಿ ಅಂದ್ರೆ ನನ್ಗೀಗ ಈ ತರ ಹೇಳಿ ನನ್ಗೆ ಅವ್ರು ನನ್ಗೆ ನಾನು ಬೇರೆ ಕಡೆ ಇದ್ದಾಗ ನನ್ಗೆ ಕಾರಿನ ಅವಶ್ಯಕತೆ ಇರಲಿಲ್ಲ ಬಟ್ ನಾನು ಕಾರ್ ಕೊಂಡ್ಕೊಳ್ಬೇಕಿತ್ತು ಅವ್ರಿಗೆ ದುಡ್ಡು ಕೊಟ್ಟು ಕಾರಿನ ಡಾಕ್ಯುಮೆಂಟ್ಸ್ ಇಸ್ಕೊಂಡಿದ್ದೆ ಈಗ ನನ್ಗೆ ಅವ್ರು ಕಾರ್ ಕೊಡ್ತಿಲ್ಲ ಅಂತ ಹೇಳಿ ಓಕೆ ಸರ್ ಓಕೆ ಅದು ಕಾರ್ ಅಷ್ಟು ಬೆಲೆ ಬಾಳತ್ತಾ ಹ್ಞೂ ಸರ್ ಬೆಲೆ ಬಾಳುತ್ತೆ ಅದು ಹೊಸ ಹೊಸದು ಸರ್ ಕಾರು 4 ವರ್ಷದ ಕಾರ್ ಅದು ಅದು ಎಲ್ಲ ರೆಡ್ ಬೋಲ್ಡ್ ಇದು ಎಲ್ಲೋ ಬೋಲ್ಡ್ ಕಾರು ಹಾ ಯಾವ ಕಾರ್ ಅದು ಇಂಡಿಗೋ ಸರ್ ಇಂಡಿಗೋ ನೋಡಿ ಅದಷ್ಟು ಬೆಲೆ ಬಾಳತ್ತೆ ಅಂದ್ರೆ ನೀವು ಕಾರ್ನ ತಗೊಂಡ್ಬಿಡಿ ಅಲ್ಲ ಓಕೆ ಸರ್ ಓಕೆ ಹಾಗಿದ್ರೆ ಅವ್ರು 29B ಫಾರ್ಮ್ ಸೈನ್ ಮಾಡಿ ಕೊಟ್ಟಿದಾರಲ್ಲ ಹೌದು ಸರ್ ಮಾಡಿದ್ದಾರೆ ಹಾಗಿದ್ರೆ ಕಾರ್ ತಗೊಂಡ್ಬಿಡಿ ಅದೇ ಬೆಟ್ರು ಓಕೆ ಸರ್ ಓಕೆ